ನಮಸ್ಕಾರ ವೀಕ್ಷಕರೇ ಜಿ ಎಸ್ ಎಸ್ ಮಾಧ್ಯಮಕ್ಕೆ ಸ್ವಾಗತ ನಾವೆಲ್ಲ ಲೈಫ್ನಲ್ಲಿ ಒಂದು ಕನಸು ಇಟ್ಕೊಂಡಿರ್ತೀವಿ ಆಸೆನ ಇಟ್ಕೊಂಡಿರ್ತೀವಿ ಒಂದು ಒಳ್ಳೆ ಜೀವನ ಮಾಡಬೇಕು ಅಂತ ಹೌ ಡಿ ಯು ಡಿಫೈನ್ ಒಳ್ಳೆ ಜೀವನ ಅಂದರೆ ಚೆನ್ನಾಗಿ ದುಡಿಬೇಕು ಒಳ್ಳೆ ಸಂಬಳ ಬರಬೇಕು ಒಂದು ಒಳ್ಳೆ ಮನೆ ಕಟ್ಕೊಳ್ಬೇಕು ಒಂದೊಳ್ಳೆ ಗಾಡಿ ತಗೊಳ್ಬೇಕು ಒಂದು ಫಾರ್ಮ್ ಹೌಸ್ ಇರಬೇಕು ವೀಕೆಂಡ್ ಬಂದರೆ ಎಂಜಾಯ್ ಮಾಡಬೇಕು ಫ್ಯಾಮಿಲಿ ಖುಷಿ ಖುಷಿಯಾಗಿ ನಗ್ನಾಗ್ತಾ ಇರಬೇಕು ಸೊ ವಿ ಡಿಫೈನ್ ದಿಸ್ ಆಸ್ ಕಂಫರ್ಟೆಬಲ್ ಲೈಫ್ ಎಸ್ ನಿಜ ಎಲ್ಲರಿಗೂ ಬೇಕು ಇದು ಆದ್ರೆ ಈ ಪ್ರಾಸೆಸ್ ಅಲ್ಲಿ ನಾವು ಈ ಕ್ಷಣವನ್ನ ಎಂಜಾಯ್ ಮಾಡ್ತಾ ಇದ್ದೀವಿ ಫೈನ್ ಒಡಬೌಟ್ ಆ ನೆಕ್ಸ್ಟ್ ಜನರೇಷನ್ಸ್ ಅವ್ರಿಗೆಲ್ಲ ಸಿಗತ್ತಾ ಅವರು ಆರೋಗ್ಯವಂತವಾದ ನೆಮ್ಮದಿಯ ಜೀವನ ಮಾಡೋದಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಅನ್ನೋ ಪ್ರಶ್ನೆ ಖಂಡಿತ ನಮಗ್ ನಾವು ಹಾಕೊಳ್ಳೇಬೇಕು ಈಗ ನಮಗೆ ಅಲ್ಲಿ ತುಂಬಾ ರಿಸೋರ್ಸಸ್ ಫ್ರೀ ಆಗಿ ಸಿಗ್ತಾ ಇದೆ ಸೂರ್ಯನ ಕಿರಣದಿಂದ ಹಿಡಿದು ನೀರಿಂದ ಹಿಡಿದು ಗಾಳಿಯಿಂದ ಹಿಡಿದು ಎಲ್ಲವೂ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಇದ್ರಲ್ಲಿ ಪ್ಯೂರ್ ಆಗಿ ಕೂಡ ಇದೆ ಬಟ್ ಅಬೌಟ್ ಡೌನ್ ದಲ್ಲಿ ಇನ್ನೊಂದು ನೂರು ವರ್ಷ ಆಯಿತು ಅಂತ ಹೇಳಿದ್ರೆ ಆ ಜನ್ರೇಷನ್ ಅವ್ರಿಗೆ ನಿಜವಾಗ್ಲೂ ಸಿಗುತ್ತಾ ಅಥವಾ ಅದಕ್ಕೂ ಈಗ ಕೋವಿಡ್ ಟೈಮ್ಸ್ ಅಲ್ಲಿ ನೋಡಿದ್ವಲ್ಲ ಆಕ್ಸಿಜನ್ ಹೇಗೆ ದುಡ್ಡು ಕೊಟ್ವಿ ಹಾಗೆ ಪ್ರತಿಯೊಂದು ನ್ಯಾಚುರಲ್ ರಿಸೋರ್ಸ್ಗೂ ದುಡ್ಡು ಕೊಡ್ಬೇಕಾಗುತ್ತಾ ಎಸ್ ಹೈ ಟೈಮ್ ಅಲಾರ್ಮಿಂಗ್ ಟೈಮ್ ನಾವು ಈಗಲೇ ಎಚ್ಚೆತ್ಕೊಳ್ಬೇಕು ಮುಂದಿನ ಪೀಳಿಗೆಗೆ ನಾವೇನಾದರೂ ಉಳಿಸ್ಕೊಟ್ಟು ಹೋಗೋದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ಮಾತಾಡ್ತೀವಿ ಹೌದು ಈ ಗ್ಯಾಸ್ ಇರಬಹುದು ನಾವು ಯೂಸ್ ಮಾಡೋ ನೀರು ಇರಬಹುದು ನಮ್ಮ ಮನೆಯಲ್ಲಿ ಬರುವಂತಹ ತ್ಯಾಜ್ಯಗಳು ವೇಸ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅದನ್ನೆಲ್ಲವನ್ನ ರಿಸೋರ್ಸ್ ಆಗಿ ಹೇಗೆ ಮಾಡ್ಕೊಳ್ಬೋದು ಅಯ್ಯೋ ಮೇಡಮ್ ಅದನ್ನೆಲ್ಲ ಲ್ಯಾಬಲ್ಲಿ ಏನೇನೋ ಮಾಡ್ತಾರೆ ನಾವು ಮನೆಯಲ್ಲಿ ದಿನ ಮಾಡೋಕ್ಕಾಗುತ್ತಾ ಅಂದರೆ ಮಾಡ್ಬೋದು ಪ್ರೂವನ್ ಎಸ್ ಅದನ್ನು ಪ್ರೂವ್ ಮಾಡಕ್ ಮಾಡಿದರೆ ಮಾಡೋಕ್ಕೆ ಹೊರಟಿದ್ದಾರೆ ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂದರೆ ಎನ್ ಐ ಇ ಕಾಲೇಜ್ನ ಸೆಂಟರ್ ಫಾರ್ ರಿನ್ಯೂವೇಬಲ್ ಎನರ್ಜಿ ಅಂಡ್ ಸಸ್ಟೈನಬಲ್ ಟೆಕ್ನಾಲಜೀಸ್ ಈ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾದಂತಹ ಅವರ ಜೀವನ ಪೂರ್ತಿ ಇದನ್ನೇ ಸಬ್ಜೆಕ್ಟ್ ಮಾಡಿಕೊಂಡು ಈಗಾಗಲೇ ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ಅವರು ಏನು ರಿಸರ್ಚ್ ಮಾಡಿದ್ದಾರೆ ಏನನ್ನ ಹೇಳಕ್ಕೆ ಹೊರಟಿದ್ದಾರೆ ಅದೇ ಜೀವನವನ್ನು ಪ್ರಾಕ್ಟಿಕಲ್ ಆಗಿ ತಮ್ಮದಾಗಿಸಿಕೊಂಡು ಮಾದರಿಯಾಗಿ ಪ್ರೂಫ್ನ ಕೊಡ್ತಾ ಲೆಟಸ್ ಸೇವ್ ದ ಮದರ್ ಅರ್ಥ್ ಅನ್ನೋದನ್ನ ಮಂತ್ರವಾಗಿಸಿಕೊಂಡಿರುವಂತಹ ವಿಶೇಷ ವ್ಯಕ್ತಿ ಹೀಸ್ ನನ್ ಅದರ್ ದಾನ್ ಮಿಸ್ಟರ್ ಶ್ಯಾಮಸುಂದರ್ ಸುಬ್ಬರಾವ್ ಅವರು ಅವರ ಪರಿಚಯವನ್ನ ನೋಡ್ಕೊಂಡ್ಬರೋಣ ಆರ್ಗ್ಯಾನಿಕ್ ಅಥವಾ ಸಾವಯವ ಅನ್ನೋದು ಇತ್ತೀಚೆಗೆ ಎಲ್ಲಾ ಕಡೆ ಟ್ರೆಂಡ್ ನಲ್ಲಿರೋ ವಿಚಾರ ಆದ್ರೆ ನಿಜವಾಗ್ಲೂ ಅದು ಆರ್ಗ್ಯಾನಿಕ್ ಆಗಿರುತ್ತಾ ಗೊತ್ತಿಲ್ಲ ಯಾಕೆ ಜನ ಆರ್ಗ್ಯಾನಿಕ್ ದುಂಬಾಲು ಬಿದ್ದಿದ್ದಾರೆ ಅನ್ನೋದಾದರೆ ಕೆಲವೊಬ್ಬರು ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋದಾದರೆ ಇನ್ನೂ ಕೆಲವರು ಪರಿಸರ ಕಾಪಾಡಬೇಕು ಮುಂದಿನ ಪೀಳಿಗೆಗೆ ನಮ್ಮಿಂದ ಏನಾದರೂ ಉಳಿಸಿ ಹೋಗಬೇಕು ಅನ್ನೋದು ಏನೇ ಆದರೂ ಇಬ್ಬರ ಇಂಟೆನ್ಷನ್ ಕೂಡ ಒಂದೇ ಪರಿಸರ ಮತ್ತು ನಾವು ಇಬ್ಬರೂ ಹೆಲ್ದಿಯಾಗಿರಬೇಕು ಅನ್ನೋದು ಇದೆಲ್ಲವನ್ನು ಮೀರಿ ಇಲ್ಲೊಬ್ಬರು ಕೇವಲ ಆರ್ಗ್ಯಾನಿಕ್ ಅಲ್ಲದೆ ನಮ್ಮಲ್ಲಿರುವ ಸಂಪನ್ಮೂಲಗಳನ್ನೇ ಬಳಸಿ ನಮ್ಮ ಮುಂದಿನ ಪೀಳಿಗೆಗೆ ಹಾಗೆ ನಮ್ಮ ಈಗಿನ ಪೀಳಿಗೆಗೆ ಸಾವಯವ ಮತ್ತೆ ಸುಸ್ಥಿರ ತಂತ್ರಜ್ಞಾನ ನೀಡೋ ಹಲವಾರು ಯೋಜನೆಗಳನ್ನ ಸಿದ್ಧಪಡಿಸಿದ್ದಾರೆ ಇವರು ಪ್ರೊಫೆಸರ್ ಶ್ಯಾಮಸುಂದರ್ ಸುಬ್ಬರಾವ್ ಮೈಸೂರಿನ ಜೆಪಿ ನಗರದ ನಿವಾಸಿ ಪ್ರಸ್ತುತ ಎನ್ಐಇ ನವೀಕರಿಸಬಹುದಾದ ಶಕ್ತಿ ಮತ್ತು ಸುಸ್ಥಿರ ತಂತ್ರಜ್ಞಾನ ಅಂದ್ರೆ ಎನ್ಐಇ ಕ್ರೆಸ್ಟ್ ನ ಮುಖ್ಯಸ್ಥರು ಹಾಗೂ ಎನ್ಐಇ ಕಾಲೇಜಿನ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರು ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದು ಜರ್ಮನಿಯ ಓಲ್ಡನ್ಬರ್ಗ್ ಯೂನಿವರ್ಸಿಟಿಯಲ್ಲಿ ರಿನುವಬಲ್ ಎನರ್ಜಿ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಇವರು ನವೀಕರಿಸಬಹುದಾದ ಶಕ್ತಿ ಸಂಪನ್ಮೂಲಗಳ ಕುರಿತ ಯೋಜನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಅಡಿಗೆ ತ್ಯಾಜ್ಯದಿಂದ ಜೈವಿಕ ಅನಿಲ ಸೌರಶಕ್ತಿ ವಿದ್ಯುತ್ ಮಳೆ ನೀರು ಕೊಯ್ಲು ಸೇರಿದಂತೆ ಇನ್ನಿತರ ಸಮರ್ಥನೀಯ ಹಸಿರು ತಂತ್ರಜ್ಞಾನಗಳನ್ನು ಇವರು ಆವಿಷ್ಕರಿಸಿದ್ದಾರೆ ಸರ್ಕಾರಿ ಮತ್ತು ಸರ್ಕಾರೇತರ ಹಲವು ಯೋಜನೆಗಳೊಂದಿಗೆ ಇವರು ಕೈಜೋಡಿಸಿ ಹಲವಾರು ಮನೆಗಳಿಗೆ ಸೋಲಾರ್ ದೀಪ ಗೋಬರ್ ಗ್ಯಾಸ್ ಸೇರಿದಂತೆ ಹತ್ತು ಹಲವು ಯೋಜನೆಗಳನ್ನು ನೀಡಿದ್ದಾರೆ ಹೇಗೆ ಇವುಗಳನ್ನು ಕಾರ್ಯರೂಪಕ್ಕೆ ತಂದ್ರು ಇವರ ಈ ಜರ್ನಿ ಹೇಗಿತ್ತು ಯಾವ ಯಾವ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ ಎಂಬ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಚಾರಗಳನ್ನ ಅವರಿಂದಾನೆ ಕೇಳಿ ತಿಳಿಯೋಣ ಬನ್ನಿ ಶ್ಯಾಮ್ ಸುಂದರ್ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ನೀವು ತುಂಬಾ ಚೆನ್ನಾಗಿ ಇರ್ಲೇಬೇಕು ಅಂತ ನಿಮ್ ಮನೆ ಮತ್ತೆ ನಿಮ್ಮನ್ನ ನೋಡದ ಮೇಲೆ ಖಂಡಿತವಾಗಿ ಖಡಾಖಂಡಿತವಾಗಿ ಅನ್ನಿಸ್ತು ಚೆನ್ನಾಗಿ ಇರ್ಲೇಬೇಕು ಯು ಹ್ಯಾವ್ ನೋ ಅದರ್ ಚಾಯ್ಸ್ ಬಟ್ ಟು ಬಿ ಗುಡ್ ಅಂತ ಅಷ್ಟು ಖುಷಿ ಆಯ್ತು ಸಾಮಾನ್ಯ ಫ್ಯಾಮಿಲೀಸ್ ಅಂದ್ರೆ ಒಂದು ಬಜೆಟ್ ಇರುತ್ತೆ ಇಷ್ಟಿಷ್ಟಕ್ಕೆ ಇಷ್ಟಿಷ್ಟು ಒಂದು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು ಸಿಲಿಂಡ್ ಗ್ಯಾಸ್ ಸಿಲಿಂಡರ್ ಬೇಕು ಮತ್ತೆ ಗೆ ಮನೆ ಅಂದ್ರೆ ಕಸ ತಗೊಂಡು ಹೋಗ್ತಾರೆ ಬರ್ತಾರೆ ಕುಡಿಸ್ತಾರೆ ಕ್ಲೀನ್ ಮಾಡ್ತಾರೆ ಅದಕ್ಕೊಂದು ಬಜೆಟ್ ಇನ್ ಮನೆ ಬಾಡಿಗೆ ಇನ್ನೊಂದು ಮತ್ತೊಂದು ಅಂತ ಈ ಬಜೆಟ್ ನ ರೆಡ್ಯೂಸ್ ಮಾಡೋದು ಹೇಗೆ ಅಂತ ಎಲ್ಲಾ ಫ್ಯಾಮಿಲಿಸ್ ಒಂದು ಟೆನ್ಷನ್ ದಟ್ ಈಸ್ ವೆರಿ ಟಿಪಿಕಲ್ ಎಲ್ಲಾ ಫ್ಯಾಮಿಲೀಸ್ ಅಲ್ಲೂ ನಿಮ್ಮ ಮನೆ ನೋಡಿದ್ಮೇಲೆ ಅನ್ನಿಸ್ತು ಒಂದು ಫ್ಯಾಮಿಲಿ ಅದರಲ್ಲೂ ಮೈಸೂರಿನ ಊರಲ್ಲಿ ಬಹಳ ಕಂಫರ್ಟಬಲ್ ಆಗಿ ಆಲ್ಮೋಸ್ಟ್ ಇವಾಗ ನಾವ್ ಏನ್ ಖರ್ಚ್ ಮಾಡ್ತಾ ಇದೀವೋ ಅದರಲ್ಲಿ ಫಾರ್ಟಿ ಪರ್ಸೆಂಟ್ ಈಸಿಲಿ ರೆಡ್ಯೂಸ್ ಮಾಡಬಹುದೇನೋ ಅಂತ ನನಗ್ ಪರ್ಸನಲಿ ಅನ್ನಿಸ್ತು ಬಿಕಾಸ್ ಸಸ್ಟೈನೇಬಲ್ ಎನರ್ಜಿ ಅಂತ ಯೋಚನೆ ಮಾಡೋದಾದ್ರೆ ಸಸ್ಟೈನೇಬಲ್ ಲಿವಿಂಗ್ ಅನ್ನೋದನ್ನ ನೀವು ಮಾದರಿಯಾಗಿ ಮಾಡ್ಕೊಂಡು ಹೋಗ್ತಾ ಇದೆ ಸೊ ನಮ್ಮ ವೀಕ್ಷಕರಿಗೆ ಸಸ್ಟೈನೇಬಲ್ ಲಿವಿಂಗ್ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂಡ್ ನಿಮಗೆ ಯಾಕೆ ಅನ್ನಿಸ್ತು ಅದನ್ನ ಮಾಡಬೇಕು ಅನ್ನೋ ವಿಚಾರ ಅಂತ ತಿಳಿಸ್ಕೊಡಿ ತುಂಬಾ ರೂಪಶ್ರೀ ಅವರು ಧನ್ಯವಾದಗಳು ನೀವು ನಿಮ್ಮ ತಂಡ ಇವತ್ತು ನಮ್ಮ ಮನೆಗೆ ಬಂದು ನಾವೇನು ನಮ್ಮ ಜೀವನ ಶೈಲಿ ನೋಡಿ ಅದನ್ನ ಬೇರೆಯವ್ರಿಗೂ ಪರಿಚಯ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡ್ ಬಂದಿದ್ರೆ ತುಂಬಾ ಧನ್ಯವಾದ ಜಿ ಎಸ್ ಎಸ್ ಕೂಡ ನಮ್ಮ ಪ್ರಕೃತಿ ಇವತ್ತು ಕೊಡ್ತಾ ಇದೆ ಇಟ್ ಈಸ್ ಗಿವಿಂಗ್ ಫಾರ್ ಆಲ್ ಅವರ್ ನೀಡ್ ಆದರೆ ಮಾನವ ಅದನ್ನು ವಿ ಆರ್ ಯೂಸಿಂಗ್ ಇಟ್ ಫಾರ್ ಅವರ್ ಗ್ರೀಡ್ ಆಗ್ಬಿಟ್ಟಿದೆ ಅಂದರೆ ಸಂಪನ್ಮೂಲನ ನಾವು ಸದ್ಬಳಕೆ ಮಾಡೋದಕ್ಕಿಂತ ಹೆಚ್ಚಾಗಿ ದುರ್ಬಳಕೆ ಮಾಡ್ತಾ ಇದೆ ಸೊ ಅದರಲ್ಲಿ ನಮ್ಗೆ ಬೇಕಾದಂಥ ಒಂದು ಬೇಸಿಕ್ ನೀಡ್ಸ್ ಅಂತೀವಿ ಅವಶ್ಯಕತೆ ಅದರಲ್ಲಿ ಯಾವುದು ಒಂದು ಶಕ್ತಿ ಎನರ್ಜಿ ಇನ್ನೊಂದು ನೀರು ಇನ್ನೊಂದು ನಮಗ್ ಬೇಕಾದಂಥ ಸಂಪನ್ಮೂಲ ರಿಸೋರ್ಸಸ್ ಇದನ್ನು ಮೂರೂ ದುರ್ಬಳಕೆ ಆಗ್ತದೆ ಅದನ್ನು ನಾವು ವಾಪಸ್ ತರಬೇಕಾಗಿದೆ ಇವತ್ತು ಪ್ರತಿಯೊಂದು ಮನೆಯಲ್ಲೂ ನಾವು ಸುಸ್ಥಿರವಾಗಿ ನಾವು ಜೀವನ ನಡೆಸ್ಬೋದು ಸುಸ್ಥಿರವಾದ ಮತ್ತು ಪರಿಸರ ಸ್ನೇಹಿಯಾದ ಶಕ್ತಿಯನ್ನು ಬಳಸ್ಬೋದು ಪರಿಸರ ಸ್ನೇಹಿಯಾದ ನೀರನ್ನು ನಾವು ಬಳಸ್ಕೋಬೋದು ಪರಿಸರ ಸ್ನೇಹಿಯಾಗಿ ನಾವು ಒಂದು ಮನೆಯಲ್ಲಿ ಒಂದು ಕೈ ತೋಟ ಮಾಡ್ಕೋಬಹುದು ಇವತ್ತು ವಿಷಮುಕ್ತವಾದ ಆಹಾರವನ್ನು ತಕ್ ಮಟ್ಟಿಗೆ ನಾವು ಬೆಳ್ಕೋಬೋದು ಮತ್ತೆ ಒಂದು ಒಂದು ಪರಿಸರ ಸ್ನೇಹಿ ಶೈಲಿಯ ಜೀವನನ ಅಳವಡಿಸ್ಕೊಂಡಾಗ ನಮಗೆ ಆರೋಗ್ಯ ಒಂದು ದೈವಿಕ ದೈಹಿಕವಾಗಲ್ದೇನೆ ಮಾನಸಿಕವಾಗಲೂ ಆರೋಗ್ಯನೂ ಸಿಗುತ್ತೆ ನಮ್ಮ ಆರೋಗ್ಯ ಅಂದರೆ ಕುಟುಂಬದ ಆರೋಗ್ಯ ಕುಟುಂಬ ಆರೋಗ್ಯ ಅಂದರೆ ನಮ್ಮ ಒಂದು ಸಾಮಾಜಿಕ ಆರೋಗ್ಯ ಅದರಿಂದ ಪೂರ್ತಿ ಆರೋಗ್ಯ ಸುಸ್ಥಿತಿ ಬರುತ್ತೆ ಸೊ ಅದರಿಂದ ಇದನ್ನ ಅಳವಡಿಸ್ಕೊಳ್ಳೋದ್ರಲ್ಲಿ ಪ್ರಯತ್ನ ನಮ್ಮದು ಮುಂದುವರಿತಾ ಇದೆ ನಿರಂತರವಾದ ಪ್ರಯತ್ನ ಅದರಲ್ಲಿ ಮುಖ್ಯವಾಗಿ ನಾವು ನೋಡಿದಂಗೆ ಇವತ್ತು ಸಂಪನ್ಮೂಲಗಳಲ್ಲಿ ತೊಂದರೆ ಆಗಿರೋದು ಅಂದ್ರೆ ಈ ಒಂದು ತ್ಯಾಜ್ಯದ ಸಮಸ್ಯೆ ತ್ಯಾಜ್ಯದ ಸಮಸ್ಯೆ ಮತ್ತು ಅದರಿಂದ ಸಾಕಷ್ಟು ಸಂಪನ್ಮೂಲನೂ ತ್ಯಾಜ್ಯವಾಗಿ ಆಗೋಗ್ತಾ ಇದೆ ಈಗ ಮೈಸೂರನ್ನೇ ತಗೊಂಡ್ರೆ ಮೈಸೂರಲ್ಲಿ ಹನ್ನೆರಡು ಲಕ್ಷ ಜನ ಜನಸಂಖ್ಯೆಯಲ್ಲಿ ನಾವು ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಯೊಬ್ಬ ವ್ಯಕ್ತಿಯಿಂದ ಇನ್ನೂರಿಂದ ಮುನ್ನೂರು ಅಷ್ಟು ತ್ಯಾಜ್ಯ ಉತ್ಪತ್ತಿ ಆಗ್ತಾ ಇದೆ ಅದು ಮೈಸೂರಲ್ಲಿ ಅದು ಮುನ್ನೂರು ಟನ್ಗಳಷ್ಟು ತ್ಯಾಜ್ಯ ಪ್ರತಿ ದಿವಸ ಉತ್ಪತ್ತಿ ಆಗ್ತಾ ಇದೆ ಸೊ ಈ ಮುನ್ನೂರು ಟನ್ ತ್ಯಾಜ್ಯದಲ್ಲಿ ಜಾಸ್ತಿ ಇರೋದು ಈ ಹಸಿ ತ್ಯಾಜ್ಯ ಅಂದ್ರೆ ನಾವು ಉಳಿಸಿರುವಂತಹ ಅನ್ನ ಇರ್ಬೋದು ಅಥವಾ ಉಳಿದಿರುವಂತ ಟೀ ಪುಡಿ ಇರ್ಬೋದು ಕಾಫಿ ಪುಡಿ ಚರ್ಟ ಇರ್ಬೋದು ಅಥವಾ ತರಕಾರಿ ಸಿಪ್ಪೆ ಇರ್ಬೋದು ಉಳಿದಿದ ಹಣ್ಣು ಇರ್ಬೋದು ಅಥವಾ ಏನೋ ಸ್ವೀಟ್ ತಗೊಂಡಿರ್ತದೆ ಮಿಕ್ಕಿರುತ್ತೆ ಅದೆಲ್ಲ ನಾವ್ ಮಾಡ್ತಿದ್ದೀವಿ ಮಾಡ್ತಿದೀವಿ ಈಗ ಅದನ್ನ ಕಸವಾಗಿ ಕೊಟ್ಟು ಬಿಡ್ತಾ ಆದ್ರೆ ಅದನ್ನ ನಾವು ಯೋಚನೆ ಮಾಡಿದ್ರೆ ಅದನ್ನ ಕಸನ ರಸ ಮಾಡಬಹುದು ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ನಾವು ನಮ್ಮನೇಲೂ ನೋಡಬಹುದು ಬೇರೆ ಕಡೆನೂ ನಾವು ಅಳವಡಿಸಿದ್ವಿ ಸೊ ಮುಖ್ಯವಾಗಿ ನಾವು ತ್ಯಾಜ್ಯವನ್ನು ಮೂಲದಲ್ಲಿ ಬೇರ್ಪಡಿಸಬೇಕು ಅದು ಕಾನೂನು ಕೂಡ ಮಾಡಿದ್ದಾರೆ ಸಾಲಿಡ್ ವೇಸ್ಟ್ ಟೂಸಂಡ್ ಸಿಕ್ಸ್ಟೀನ್ ಪ್ರಕಾರ ಫೈನ್ ಕೂಡ ಹಾಕ್ಬೋದು ಸೊ ಈ ತ್ಯಾಜ್ಯ ಒಬ್ಬೊಬ್ಬರಿಂದ ಬರುವಂತಹ ಈ ತ್ಯಾಜ್ಯ ಇದೆಯಲ್ಲ ಇನ್ನೂರಿಂದ ಮುನ್ನೂರು ಗ್ರಾಮು ಅದು ನಮ್ಮ ದೇಶದಲ್ಲಿ ಹಸಿ ತ್ಯಾಜ್ಯನೇ ಹೆಚ್ಚು ಇರುವಂತ ಈಗ ಮುನ್ನೂರು ಟನ್ ತ್ಯಾಜ್ಯ ಏನು ಬರುತ್ತೆ ಅದರಲ್ಲಿ ಇನ್ನೂರು ಟನ್ನು ಹಸಿ ತ್ಯಾಜ್ಯನೇ ಅದು ಇವಾಗೆಲ್ಲ ನಿಮಗೆ ಗೊತ್ತಾಗ್ತಾ ಇದೆ ಈಗ ಸಾಕಷ್ಟು ಪ್ರಯತ್ನ ಪಡಿ ಅದನ್ನ ಮೂಲದಲ್ಲಿ ವಿಂಗಡಿಸ್ತಾ ಇದ್ದಾರೆ ಆಗದೆ ಇದ್ರೆ ಸೆಕೆಂಡ್ರಿ ಸೆಗ್ರಿಗೇಷನ್ ಈಗ ಉದಾಹರಣೆ ನಮ್ಮನೆ ಜೆ ಪಿ ನಗರ ಇಲ್ಲೇ ಸೆಗ್ರಿಗೇಷನ್ ಯೂನಿಟ್ ಅಲ್ಲಿಂದ ಅಲ್ಲಿ ಯೂನಿಟ್ ಆಗಿ ಆಗ್ತಾ ಇದೆ ಬಟ್ ಇನ್ನೂ ಆಗಬೇಕು ಹೆಚ್ಚು ಆದರೆ ನಾವು ಮನೆಯಲ್ಲೇ ಮಾಡ್ಬೋದು ನಮ್ಮ ಮನೆಯಲ್ಲಿ ತ್ಯಾಜ್ಯ ನಾವು ವಿಂಗಡಿಸಿದ ಮೇಲೆ ಹಸಿ ತ್ಯಾಜ್ಯನ ಕಾರ್ಪೊರೇಷನ್ ಕೊಡೋ ಅವಶ್ಯಕತೆನೇ ಇಲ್ಲ ನೀವು ಇಲ್ಲಿ ನೋಡ್ಬೋದು ಅದಕ್ಕಂದ್ರೆ ಎರಡು ತಂತ್ರಜ್ಞಾನ ನಾವು ಎನ್ಐ ಕ್ರಿಸ್ಟ ಕೊಡ್ತಾ ಇದೀವಿ ಒಂದು ಅದನ್ನ ಗೊಬ್ಬರ ಮಾಡೋದು ಕಾಂಪೋಸ್ಟರ್ ಕಾಂಪೋಸ್ಟ್ ಅಲ್ಲಿ ಮೂರ್ ತರ ಇದೆ ಒಂದು ಏರೋಬಿಕ್ ಕಾಂಪೋಸ್ಟ್ ಇನ್ನೊಂದು ಅನ್ಯರೋಬಿಕ್ ಕಾಂಪೋಸ್ಟರು ಇನ್ನೊಂದು ವರ್ಮಿ ಕಾಂಪೋಸ್ಟ್ ಯಾವ್ದನ್ ಬೇಕಾದ್ರೂ ಅಥವಾ ಮೂರನ್ನು ಮನೆಗಳಲ್ಲಿ ಅಳ್ವಡಿಸ್ಕೋಬಹುದು ಸಾಮಾನ್ಯ ಜನರು ಖಂಡಿತ ಖಂಡಿತ ನೋಡ್ತೀರಾ ಇವಾಗ ನೋಡ್ತೀರಾ ನಮ್ಮ ಮನೆಯಲ್ಲೇ ಮಾಡಿರೋದು ಗೃಹಿಣನು ಮಾಡಬಹುದು ಅಥವಾ ಯಾರು ಬೇಕಾರೋ ಮನೇಲಿ ಅದೊಂದು ಗಂಡ ಹೆಂಡ್ತಿ ಮಕ್ಕಳು ಮಾಡಿದ್ರೆ ಅದೊಂದು ಒಂದು ಕಾರ್ಯಕ್ರಮನೂ ಆಗುತ್ತೆ ಅದೊಂದು ಪ್ರಕೃತಿ ಕೊಡುಗೆನೂ ಆಗುತ್ತೆ ಅದರಿಂದ ಸಾಕಷ್ಟು ಅನುಕೂಲನೂ ಆಗುತ್ತೆ ಸೊ ಈ ತ್ಯಾಜ್ಯನ ವಿಂಗಡಿಸದ್ಮೇಲೆ ಈ ಹಸಿ ಕಸ ಏನಿದೆ ಅದನ್ನ ಒಂದು ಕಾಂಪೋಸ್ಟರ್ ಅಲ್ಲಿ ಹಾಕುವಂತದ್ದು ಕಾಂಪೋಸ್ಟರ್ನ ಮನೆ ಒಳಗಡೆ ಅಥವಾ ಮನೆ ಪಕ್ಕದಲ್ಲಿ ಇಟ್ಕೋಬಹುದು ಈಗ ನಮ್ಮ ಮನೇಲಿ ಇಟ್ಕೊಂಡಿರೋ ಅದಕ್ಕೆ ಈ ಹಸಿ ತ್ಯಾಜ್ಯ ಉಳ್ದಿದ್ದ ತರಕಾರಿ ಸಿಪ್ಪೆ ಎಲ್ಲ ಹಾಕಿ ಜೊತೆಗೆ ಎಲೆ ಈಗ ಮನೆ ಮುಂದೆ ಮರ ಇರುತ್ತೆ ಇಲ್ಲೇ ನೋಡಿದ್ದೀರ ಮರ ಒಣಗಿದ ಎಲೆ ಅದನ್ನ ಸುಡೋಂಗಿಲ್ಲ ಸುಟ್ಟರೆ ಈಗ ಫೈನ್ ಆಗ್ತಾರೆ ಈಗ ಯಾಕಂದರೆ ಅದು ಪಲ್ಯೂಷನ್ ಅದು ಅದು ಅದರಿಂದ ಸಾಕಷ್ಟು ವಾತಾವರಣ ಕಾನಿ ಆಗುತ್ತೆ ಆ ಎಲೆ ಕಾರ್ಬನ್ ಅದು ಈ ತರಕಾರಿ ಸಿಪ್ಪೆಲಿ ಜಾಸ್ತಿ ನೈಟ್ರೋಜನ್ ಇರುತ್ತೆ ಸೊ ಎರಡೂ ಬೇಕು ಈ ಏರೋಬಿಕ್ ಬ್ಯಾಕ್ಟೀರಿಯಾಗಳಿಗೆ ಅಂದರೆ ಗಾಳಿಯಿಂದ ವರ್ಕ ಕೆಲಸ ಮಾಡುವಂಥ ಬ್ಯಾಕ್ಟೀರಿಯಾಗಳು ಸೊ ಅದೆರಡೂ ಈ ಒಂದು ಕಾರ್ಬನ್ ಇರುವಂಥದ್ದು ಒಣಗಿದ ಎಲೆ ಅದನ್ನ ಚೂರು ಮಾಡ್ಕೊಳ್ಳೋದು ನಾವೇ ಆ್ಯಕ್ಟಿವಿಟಿ ಕೈಯಲ್ಲೇ ಚೂರು ಮಾಡ್ಕೋಬಹುದು ಅದನ್ನ ಮೂರರಷ್ಟು ತರಕಾರಿ ಸಿಪ್ಪಿಗೆ ಮೂರರಷ್ಟು ಮಿಕ್ಸ್ ಮಾಡಬೇಕು ಮಾಡಿ ಈ ಬ್ಯಾಕ್ಟೀರಿಯಾಗಳನ್ನು ಹಾಕ್ಬೋದು ಈ ಬ್ಯಾಕ್ಟೀರಿಯಾಗಳು ಹಸುವಿನ ಸಗಣಿರುತ್ತೆ ಸಗಣಿ ಒಂದು ಪಕ್ಷ ಇಲ್ಲ ಅಂತಂದ್ರೆ ನಮಗೆ ಆ ಬ್ಯಾಕ್ಟೀರಿಯಾದ ಕಲ್ಚರ್ ಸಿಗುತ್ತೆ ಬಾಟ್ಲಲ್ಲಿ ಅದನ್ನ ಕೊಂಡ್ಕೋಬೋದು ಅದು ಜೀವಾಮೃತ ಅಂತ ಮಾಡ್ತೀವಿ ಮಾಡ್ಬೇಕು ಅದ್ರಲ್ಲಿ ಬ್ಯಾಕ್ಟೀರಿಯಾಕೋಸ್ಕರ ಬ್ಯಾಕ್ಟೀರಿಯಕ್ಕೋಸ್ಕರ ಹಾಕಬೇಕು ಸೊ ಅದನ್ನು ಆ ಸಗಣಿನ ನೀರು ಮಾಡಿ ಈ ಎಲೆ ಮತ್ತು ಈ ತರಕಾರಿ ಸಿಪ್ಪೆ ಅದನ್ನೆಲ್ಲ ಹಾಕಿ ನಮ್ಮ ಕಾಂಪೋಸ್ಟರ್ ಯಾರೋ ಬೇಕಾದ್ರೆ ಗಾಳಿ ಅದನ್ನು ನೋಡ್ತೀರ ಇವಾಗ ಸೊ ಅದರೊಳಗೆ ಹಾಕೋದು ಲೇಯರಿಂಗು ಸೊ ಹಸಿ ಕಸ ಅದ್ರ ಮೇಲೆ ಈ ಒಣಗಿದ ಎಲೆ ಲೇಯರ್ ಬೇಕಾದ್ರೆ ಮಿಕ್ಸು ಮಾಡ್ಬೋದು ಲೇಯರ್ ಮಾಡಿ ಈ ಸಗಣಿ ನೀರನ್ನು ಸ್ಪ್ರಿಂಕಲ್ ಮಾಡೋದು ಇಲ್ಲಾಂದರೆ ಜೀವಾಮೃತ ಅದನ್ನು ಕೂಡ ನಾವು ಮಾಡ್ಕೋತೀವಿ ನಾವು ನಮ್ಮ ತೋಟದಲ್ಲಿ ಬೇಕಾದ್ರೆ ಕೊಂಡ್ಕೋಬೋದು ಈಗೆಲ್ಲ ಸಿಗುತ್ತೆ ಆನ್ಲೈನಲ್ಲೂ ಸಿಗುತ್ತೆ ಇವಾಗ ಜೀವಾಮೃತ ಕೊಂಡ್ಕೊಂಡು ಮಿಕ್ಸ್ ಮಾಡ್ಬೋದು ಅಥವಾ ಬಯೋಬ್ರಿಕ್ ಅಂದ್ಬಿಟ್ಟು ಒಂದು ಕೊಯಮತ್ತೂರಲ್ಲಿ ಒಂದು ಸಂಸ್ಥೆ ಮಾಡ್ತಾರೆ ಅದು ಈಗ ಉದಾಹರಣೆಗೆ ಕೆಲವ್ರು ಹೇಳ್ತಾರೆ ಎಲೆ ಇಲ್ಲ ನಮ್ಮ ಹತ್ರ ಅಂತ ತರಕಾರಿ ಸಿಪ್ಪಿನ ಇರೋದು ಏನು ಎಲೆ ಇಲ್ಲ ನಮ್ಮದು ಸಿಟಿ ಅಂತ ಅವಾಗ ಈ ಬಯೋಬ್ರಿಕ್ ತೆಂಗಿನಕಾಯಿಂದು ನಾರು ಜುಂಗು ಕೋಕೋ ಪೀತ್ಗೆ ಬ್ಯಾಕ್ಟೀರಿಯಾನ ಅವರೇ ಇನ್ಫ್ಯೂಸ್ ಮಾಡಿರ್ತಾರೆ ಸಿಟಿಗೋಸ್ಕರ ಟು ಮೇಕ್ ಇಟ್ ಮೋರ್ ಕನ್ವಿನಿಯಂಟ್ ಹಳ್ಳಿಲಾದರೆ ತಿಪ್ಪೆ ಅಂತ ಮಾಡ್ತಾರೆ ಅಲ್ಲಿಗೆ ಹಾಕ್ಬೋದು ಆದರೆ ಸಿಟೀಲಿ ಕಾನ್ಸೆಪ್ಟ್ ಬೇರೆ ಎಲ್ರಿಗೂ ಅದಕ್ಕೋಸ್ಕರನೇ ನಾವು ಅಳವಡಿಸ್ಕೋಬೋದು ಸೊ ಈ ಪಿತ್ ವಿತ್ ಬ್ಯಾಕ್ಟೀರಿಯಾನ ನೀರಲ್ಲಿ ಕರಗಿಸಿ ಒಂದು ಇಟ್ಕೊಳ್ಳೋದು ಎಲೆ ಇಲ್ಲದೆ ಇದ್ರೆ ಎಲೆ ಇದ್ರೆ ಅದನ್ನು ಉಪಯೋಗಿಸೋದು ಸಗಣಿ ಇಲ್ಲದೆ ಇದ್ದರೂ ಈ ಪಿತ್ ವಿತ್ ಬ್ಯಾಕ್ಟೀರಿಯಾ ಸಿಗುತ್ತೆ ಅದಕ್ಕೆ ಬಯೋಬ್ರಿಕ್ ಅಂತೀವಿ ಸೊ ಅದು ಮೂರು ಹಿಡಿ ಹುಡಿ ಆಗುತ್ತೆ ಅದು ಮೂರು ಹಿಡಿ ಹಾಕೋಬೇಕು ಈಗ ತರಕಾರಿ ಸಿಪ್ಪೆ ಹಾಕೋದು ಈಗ ತರಕಾರಿ ಸಿಪ್ಪೆ ಇಷ್ಟ ಹಾಕಿದ್ರೆ ಅದ್ರ ಅದನ್ನ ಹಾಕೋದು ಅದಕ್ಕೆ ಮೂರರಷ್ಟು ಈ ಪುಡಿ ಅಷ್ಟೇ ಮುಗೀತು ಅದು ನೆಕ್ಸ್ಟ್ ಒಂದು ದಿನ ಹಾಕೋದು ಕೆಳಗಡೆ ಡೋರ್ ಮಾಡಿದೀವಿ ನಾವು ಆ ಡೋರ್ ಇಂದ ದಿವಸ ಆದ್ಮೇಲೆ ಅದು ಬ್ಯಾಕ್ಟೀರಿಯಲ್ ಆಕ್ಟಿವಿಟಿಂಗ್ ಹಾಕಿ ದಿನ ಬಿಡಬೇಕು ನಾವೇನ್ ಮಾಡ್ತೀವಿ ಈ ಡ್ರಮ್ ಇದೆಯಲ್ಲ ಆ ಅಲ್ಲಿ ಹಾಕ್ತಾನೆ ಇರ್ತೀವಿ ನೀವು ನಲವತ್ತೈದು ದಿವಸ ಆಗಿರೋದು ಕೆಳಗಡೆ ತೆಗಿಬಹುದು ಡೋರ್ ಅಲ್ಲಿ ಸೇಮ್ ಪೋಸ್ಟ್ ಬಾಕ್ಸ್ ಇರುತ್ತೆ ಆಗಿರುತ್ತೆ ಸೊ ಪೋಸ್ಟ್ ಬಾಕ್ಸ್ ತರಾನೆ ಮಾಡಿದೀವಿ ಈ ಪೋಸ್ಟ್ ಬಾಕ್ಸ್ ಅಲ್ಲಿ ಹೆಂಗ್ ತೆಗಿತಾರೆ ಪೋಸ್ಟ್ ಮೆನ್ ಡಬ್ಬದಲ್ಲಿ ನಾವು ಹಾಕಿರೋ ಲೆಟರ್ ಅದೇ ತರ ತೆಗೆದು ಬಿಟ್ಟು ನೀವು ಗೊಬ್ಬರ ತಗೊಂಡು ಅದನ್ನು ಉತ್ತಮವಾದ ಸಾವಯವ ಗೊಬ್ಬರ ಅದು ಇಟ್ಸ್ ಎನ್ ಆರ್ಗ್ಯಾನಿಕ್ ನಿಮ್ಗೆ ಗೊತ್ತಿರ್ಬೋದು ಸೇವ್ ಸಾಯಿಲ್ ಅಂತ ಈಗ ಸಾಕಷ್ಟು ಕೆಲಸ ನಡೀತಾ ಇದೆ ಅದು ಮುಂಚೆಯಿಂದಲೂ ಬಂದಿರೋದು ಇವತ್ತು ಮಣ್ಣು ಹಾಳಾಗ್ಬಿಟ್ಟಿದೆ ಅದರಲ್ಲಿ ಸತ್ವನೇ ಇಲ್ಲ ಯಾಕಂದರೆ ಅದನ್ನೆಲ್ಲ ಹಾಳು ಮಾಡಿದ್ದೀವಿ ಕೆಮಿಕಲ್ ಫರ್ಟಿಲೈಸರ್ ಹಾಕುವಂಥದ್ದು ಅದನ್ನು ಕಾಪಾಡ್ತಾ ಇಲ್ಲ ನಾವು ಮಣ್ಣು ಹಾಳಾಗಿರೋದ್ರಿಂದ ಬೆಳೆಯುವಂಥ ಪದಾರ್ಥನೂ ಹಾಳಾಗಿದೆ ಅದಕ್ಕೆ ಕ್ವಾಲಿಟಿ ಆಫ್ ಫುಡ್ ಹಾಳಾಗಿದೆ ಸೊ ನಾವು ಎಷ್ಟೇ ತಿಂದರೂ ಜಾಸ್ತಿ ತಿಂದಿರ್ತೀವಿ ಆದರೆ ಅದು ಪೌಷ್ಟಿಕಾಂಶ ನ್ಯೂಟ್ರಿಯೆಂಟ್ಸು ಏನೂ ಇರೋಲ್ಲ ಅದಕ್ಕೆ ಜನ ಈಗ ಸಪ್ಲಿಮೆಂಟ್ಗಳು ತಗೊಳ್ಳೋದು ಯಾಕಂದರೆ ಇಟ್ಸ್ ಶಾರ್ಟ್